ಆವಾಗ ವಿಷ್ಣುವರ್ಧನ್ ಅವಾಗ ತಾನೇ ಸ್ವಲ್ಪ ಹೀರೋ ಆಗಿ ಬಂದಿದ್ದು, ಅವರು ಹೀಗೆ ಅವ್ರದ್ದು ಗ್ಲಾಸ್ನ ಇದನ್ನ ಶೇಡ್ಸ್ನ ಹಿಂಗೆ ತಿರುಗಿಸ್ಕೊಂಡು ಬಂದಾಗ ನಮ್ಮ ತಾಯಿ, ಡಾಕ್ಟರ್ ಕಳೆ ಇದೇ ಇಲ್ಲ, ಸ್ವಲ್ಪ ಗಂಭೀರವಾಗಿರ್ಬೇಕು ಡಾಕ್ಟರ್ ಆಗಿ, ಡಾಕ್ಟರ್ ನಟರಾಜ್ ಆಗಿ ಅಂದಾಗ ಇಮಿಡಿಯೇಟ್ ಆಗಿ ಗೀತಪ್ರಿಯಾ ಫಸ್ಟ್ ಅವ್ರಿಗೊಂದು ಕನ್ನಡಕ ಕೊಡ್ತೀವಿ ಡಾಕ್ಟರ್ ತರ, ಇನ್ ಸ್ವಲ್ಪ ಏಜ್ ಕಾಣಿಸುತ್ತೆ ಹಾಗೆ ಅಂತ, ಮೆಚೂರಿಟಿ ಬರುತ್ತೆ, ಸೊ ಅದೊಂದು ಚೆನ್ನಾಗಿರುತ್ತೆ, ಆ ಥರ ಮಾಡ್ತೀವಿ ಅಂತ ವಿಷ್ಣುವರ್ಧನ್ಗೆ ಒಂದು ಕನ್ನಡ, ಅದು ನಮ್ಮ ತಾಯಿನೇ ಕೊಟ್ಟಿದ್ದ ಸಜೆಷನ್. ಕೆಲವು ಈ ಸೆಕ್ಸ್ ವರ್ಕರ್ಸ್ ನ ಬಗ್ಗೆ ಬರೀಬೇಕಾದ್ರೆ, ಇಲ್ಲ ಈ ಕೆಲವು ಕ್ಯಾಬರಿ ನೃತ್ಯಗಾತಿಯರು ಅವ್ರನ್ನ ಮೀಟ್ ಮಾಡೋದು, ಅವರ ಹಾವಭಾವಗಳನ್ನ ಗಮನಿಸೋದು, ಅದ್ರ ಬಗ್ಗೆ ಅಮ್ಮ ಇದು ನಮ್ಮ ತಾಯಿ ಮಾತಾಡಿದ ಹುಡುಗಿ, ಅವಳು ಗ್ರಾಜುಯೇಟ್ ಅಂತೆ, ನಮ್ಮ ತಾಯಿಗೆ ಇವನ್ ಕಾದಂಬರಿಲೂ ಅದು ಬರೆದಿದ್ದಾರೆ, ಅವಳು ಗ್ರಾಜುಯೇಟ್ ಆಗಿದ್ದ ಹುಡುಗಿ ಇಷ್ಟಪಟ್ಟು ಹುಡುಗನ ಜೊತೆಗೆ ಎಲ್ಲ ಓಡೋಗಕ್ಕೆ ಹೋಗಿ ಇಂಥ ಕಡೆ ಸಿಕ್ಕಾಕೊಂಡು, ಎಷ್ಟೊಂದು ಜನ ಗೊತ್ತಿಲ್ಲ ಇದು, ನಾನು ನಮ್ಮ ತಾಯಿನ ಉಷಾ ಅಂತ ಕರೀತಿದ್ದೆ, ಹೆಸರಿಡ್ದೆ, ನಮ್ಮ ಅಜ್ಜಿ ನಾನು ಅಮ್ಮ ಅಂತ ಕರೀತಿದ್ದೆ, ನಮ್ಮ ತಾಯಿನ ಉಷಾ ಬಾರೇ ಹೋಗಿ ಅಂತಿದ್ದೆ.